ಓಡದಿರು ಅತ್ತು ಹೊರಳಾಡದಿರು ಮತ್ತೆ ಬರುವನು ತಂದೆ ಮಲಗು ಮಗುವೆ ಜೋ 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 ತಾರೆಗಳ ತೋರಿಸುತ್ತ ತೆರ ನೆಳೆಯುವನಂತೆ ಚಾರು ಚಂದ್ರನ ತಂದು ನೆತ್ತಿಗಿಡುವ ವೀರಕ್ಕೆ ಸರಿಯಂತೆ ಶೂರ ನಿರ್ಣಯ ತಂದೆ ವೀರಕ್ಕೆ ಸರಿಯಂತೆ ಶೂರ ನಿರ್ಣಯ ತಂದೆ ಪೊರ ನಿನ್ನನು ತಬ್ಬಿ ಮುಕ್ತ ನೀಡುವ ಪೊರ ನಿನ್ನನು ತಬ್ಬಿ ಮುಕ್ತ ನೀಡುವ ಅತ್ತಿತ್ತ ನೋಡದಿರು ಅತ್ತು ಹುರಳಾಡದಿರು ಮತ್ತೆ ಬರುವನು ತಂದೆ ಮಲಗು ಮಗು ಮನ್ನಿಸೆನ್ನ ಅಪರಾಧ ಮಾಡಿದೆನೆಂದು ಹೊನ್ನಿನ ಆಸೆಯುಳ್ಳ ಮಾಡಿದೆನೆಂದು ಹೊನ್ನಿನ ಆಸೆಯುಳ್ಳ ನಿನ್ನ ಪ್ರೀತಿಯ ರನ್ನಿ ಗೆಳತಿಯ ಚಿನ್ನ ಶಿಶುವ ಪರಾಧವ ಮಾಡಿದೆನೆಂದು ಹೊನ್ನಿನ ಆಸೆಯುಳ್ಳ ಅಂತಸ್ತು ಐಶ್ವರ್ಯ ಅದರ ಬೆನ್ನ ಹತ್ತಿ ಹೋದಂತಹ ಹುಚ್ಚು ಹೆಣ್ಣು ನಾನು ಅನುಮಾನವೇ ಇಲ್ಲ. ಆದ್ರೆ ಅದರ ಪರಿಣಾಮವನ್ನು ಈಗ ಅನುಭವಿಸ್ತಾ ಇದ್ದೇನೆ. ನಾನು ನಿನಗೆ ಮಾಡಿದಂತಹ ದ್ರೋಹದ ಪರಿಣಾಮವಾಗಿಯೇ ನಾನಿಂತಹ ಒಂದು ಸ್ಥಿತಿಗೆ ಬಂದು ನಿಂತೆ ಅಂತ ನನಗೆ ಈಗ ನಿಲ್ತಾ ಇದೆ. ಬೇವನ್ನು ಬಿತ್ತಿದವನು ಬೆಲ್ಲವನ್ನು ತಿನ್ನುವುದಕ್ಕೆ ಸಾಧ್ಯ ಇಲ್ಲ, ಮುನ್ನನ್ನು ಬಿತ್ತಿದವನು ಮಲ್ಲಿಗಿನ ಆಯ್ದು ಕೊಡುವುದಕ್ಕೆ ಸಾಧ್ಯ ಇಲ್ಲ. ನಾನು ಮಾಡಿದಂತಹ ಯಾವೆಲ್ಲ ಪಾಪ ಕರ್ಮಗಳಿಂದ ಎಲ್ಲ ಸಂಬಂಧಗಳನ್ನು ದೂರವಾಗಿ ಒಂಟಿ ಪಿಶಾಚಿಯಾಗಿ ಹೋದೆ ನಾನು. ಈ ಪ್ರಪಂಚವನ್ನು ಸುಲಭದಲ್ಲಿ ಗೆಲ್ಲಬಹುದು, ಆದ್ರೆ ಹೃದಯವನ್ನು ಗೆಲ್ಲುವುದು ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಯ್ತು. ಸಂಪತ್ತಿಗಿಂತಲೂ ಸಂಬಂಧವೇ ಹೆಚ್ಚಿನದಾದಂತಹ ಆಸೆ ಮನುಷ್ಯರಿಗೆ ನಾನು ಅದನ್ನು ಈಗ ಅರ್ಥೈಸಿಕೊಳ್ತಾ ಇದ್ದೇನೆ. ನಾನು ಮಾಡುವ ಎಲ್ಲ ದ್ರೋಹವನ್ನು ಮರೆತು ನನ್ನನ್ನು ಕ್ಷಮಿಸುತ್ತೇನೆ ಅಂತ ಹೇಳ್ತೀಯ ಸಿದ್ಧಾರ್ಥ. ನಿನ್ನನ್ನು ಹೇಗೆ ಕ್ಷಮಿಸಲಿ? ಚಿಗುರೆಂದು ಬೇವು ಸಿಹಿಯೇ ವೃಷ್ಟಿಕವು ಮರಿಯಂದು ಬಗೆದ ಕೇವಲ ನಿನ್ನ ಸ್ವಾರ್ಥ. ಅರಮನೆಯನ್ನ ಸೇರಿದಾಗ
ಪ್ರೀತಿ, ವಿಶ್ವಾಸ, ಕರುಣೆ, ವಾತ್ಸಲ್ಯ, ಮಮತೆಗಳೆಲ್ಲವೂ ನಿನ್ನನ್ನು ಆವರಿಸಿ ಅದೆಲ್ಲವನ್ನ ತ್ಯಜಿಸಿ ಬಿಟ್ಟೆ, ತುಳಿದು ಬಿಟ್ಟೆ, ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಸಾಮ್ರಾಜ್ಯದ ಬೆನ್ನೇರಿ ಹೊರಟೆ. ಇವತ್ತು ನಿನ್ನಲ್ಲಿ ಏನು ಉಳಿದಿದೆ? ನಿನ್ನ ಸ್ವಾರ್ಥ ಎಲ್ಲವೂ ಮಣ್ಣಪಾಲಾಗಿ ಹೋಯಿತು. ಈಗ ನಿನ್ನ ಮನಸ್ಸು ಬಯಸ್ತಾ ಇರುವುದು ಆ ಪ್ರೀತಿಯನ್ನ, ಆ ವಿಶ್ವಾಸವನ್ನ, ಆ ಕರುಣೆಯನ್ನ. ಸುತ್ತಮುತ್ತ ಇಲ್ಲ. ಕಾರ್ಯ ಮಾಡಿದೆ ನೋಡಿ, ನನಗೆ ಪ್ರಾಮಾಣಿಕವಾಗಿ ಪ್ರೀತಿಸಿದವನೇ ಸಿದ್ಧಾರ್ಥ. ಮುತ್ತಿನ ಕಿರೀಟದ ಆಸೆಗಾಗಿ ಮುತ್ತಿನಂತ ನನ್ನ ಪ್ರೀತಿಯನ್ನ ತ್ಯಜಿಸಿಬಿಟ್ಟೆ. ಅರಮನೆಯ ಸುಖ ಭೋಗಕ್ಕಾಗಿ ನನ್ನ ಹೃದಯದ ಅರಮನೆಯನ್ನ ತುಳಿದು ಬಿಟ್ಟೆ. ಬಂಗಾರದ ಬಟ್ಟಲ ಆಸೆಗಾಗಿ ಹೊಗಸೆ ತುಂಬಿದ ನನ್ನ ಪ್ರೀತಿಯನ್ನ ಕೈಚಲಿ ಬಿಟ್ಟೆ. ಈ ಕ್ಷಣಕ್ಕೆ ಅದೆಲ್ಲವನ್ನ ನೆನೆದು ಮರುತ್ತಾ ಇದ್ದೆ, ಕ್ಷಮಿಸುವಂತ ಕೇಳ್ತಾ ಇದ್ದೆ. ಕ್ಷಮಿಸುವಲ್ಲಿ ನಾನ್ಯಾರು? ನಿನ್ನ ಪ್ರೀತಿಸುವಂತ ಸಿದ್ಧಾರ್ಥನಾಗಿ ನಾನು ಅಸಹಾಯಕನಾಗಿದ್ದೇನೆ. ಏನ ಅಪ್ಪ ಬೇಕು ನಿಮಗೆ? ನನ್ನ ಮಗಳಿಗೆ ಅಪ್ಪನನ್ನು ಬಿಟ್ಟಿದ್ದ ಅಭ್ಯಾಸವೇ ಇಲ್ಲ. ಅಪ್ಪ ಅಪ್ಪ ಪ್ಯಾ 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 ಅಂತ ಹೇಳುದು. ಏನಾಯ್ತು ನಿಮ್ಮ ಕಣ್ಣಲ್ಲಿ ನೀರು? ನಿಮ್ಮ ಕಣ್ಣಲ್ಲಿ ನೀರು, ಮಗಳ ಕಣ್ಣಲ್ಲಿ ನೀರು ನೋಡಿದ್ರ? ಅರಮನೆ ಸುತ್ತ ಜನ ಎಲ್ಲ ಹೇಳುದು ಕಾವೇರಿ ನೀನ್ ತಾಯಾದಿಯ ತಾಯಾದಿ ಅಂತ. ಸತ್ಯ ಹೇಳಿ ಅದಿರ್ಲಿ, ಅದು ಪರಮ ಸತ್ಯ. ಮತ್ತೊಂದುಂಟು, ಅರಮನೆ ಒಳಗೆ ಮಕ್ಕಳ ಧ್ವನಿ ಕೇಳುದಿಲ್ವಂತೆ. ಅರಮನೆಯಲ್ಲಿ ಯಾರಿಗೂ ಮಕ್ಕಳೇ ಆಗ್ಲಿಲ್ವಂತೆ. ಮಕ್ಕಳಾಗೋದಕ್ಕೂ ಯೋಗ ಬೇಕು. ಕಾವೇರಿ ನೀನ್ ಹೇಳ್ತಿಯಲ್ಲ, ಆವತ್ತು ನಿನ್ನ ಮನೆಗೆ ನಾನು ಬಂದಾಗ ನನ್ನನ್ನು ಬದ್ಧ ದ್ವೇಷ ಅಂತ ಮನೆಯಿಂದ ಹೊರಗಾಕಿದ್ಯಲ್ಲ, ಆಗ ಗೊತ್ತಾಗ್ಲಿಲ್ಲ. ಈಗ ನನ್ನ ಮಗು ನೋಡಿ ಮಗುಬೇಕು ಮಗುಬೇಕು. ಬಂದದ್ ರೋಗ ಅಂತ ಗೊತ್ತಾಯ್ತಾವೇರಿ? ಯಾಕೆ ಹೀಗ್ ಮಾಡ್ತೀನಿ? ಏನು ಹಸಿ ಬಾಳಂತೀನಿ? ಯಾಕೆ ಹೀಗೆಲ್ಲ ಹಾರಾಡಿ? ನನಗೆ ನೋವಿಲ್ಲ, ನಿಮಗೆ ಸಮಸ್ಯೆ? ಸಂಧಿ ನಿನಗೆ, ಸಂಧಿ ರೋಗ ಬರ್ತದ. ಗಂಡನನ್ನು ತಿಂದು ಮುಗಿಸಿದವಳೆ ಕಡ ಬಂದೆ. ನಿನ್ನ ಕೈಗೆ ನನ್ನ ಮಗುವನ್ನು ಕೊಟ್ಟರೆ ನನ್ನ ಮಗುವಿನ ಆರೋಗ್ಯ ಹಾಳಾದ್ರೆ ಕೇಳುವವರು ಇರ್ತಾರೆ. ಒಮ್ಮೆ ಕೊಡೆ ಪಾಪ, ಒಮ್ಮೆ ಕೊಡೆ ಪಾಪ. ಹೆತ್ತದ್ ನಾನು, ನನಗೆ ಗೊತ್ತಿರೋ ಜಾರಿ ಕೊಡ್ಬೇಕು ಅಂತ ನಿಮಗೆ ಹೇಳಿದ್ರೆ ಆಗುದಿಲ್ಲ. ಬರುದಿಲ್ಲ ಬರುದಿಲ್ಲ ಅಂತ ಹೇಳಿದ್ರೆ ನೀನ್ ಕೇಳ್ಬೇಕಲ್ಲ. ಹೋಗು ಹೋಗು ಅಂತ ಹೇಳಿದ್ರೆ ನೋಡಿದ್ರೆ ಈಗ ಏನ್ ಅವಸ್ಥೆ ಆಯ್ತು ಅಂತ ಯಾರಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ತಿಳ್ಕೊಡ್ಬೇಕು ನೀವು. ಬಲಗೆ ಬಿದ್ದ ಜಿಂಕೆಯನ್ನು ಬಿಡಿಸೋದಕ್ಕೆ ಹೋದ್ರೆ ಆ ಜಿಂಕೆ ಹತ್ತಿರ ಬಂದು ಮೈ ಕೈ ಎಲ್ಲ ನಿವರಿಸ್ತದೆ. ಅದೇ ಹುಲಿಯನ್ನು ಬಿಡಿಸೋದಕ್ಕೆ ಹೋದ್ರೆ ನಮ್ಮನ್ನು ನೋಕ್ಕಿ ನಿಂತದೆ. ಇದು ಹುಲಿ ಪ್ರಾಣ ಗೆಲ್ತಿ, ನೀನ ಜೀವ ಹಿಂಡತಿ, ನೀನ ಪ್ರಾಣ ಗೆಲ್ತಿ. ನೋಡಿ ಹೋಗಿ ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ಮತ್ತೆ ಬರುವಂತಂದೆ ಮಲಗು ಮಗುವೆ. ಬೆಳಕ್ ಬೆಳಕ್ ಸ್ವಾಮಿ, ನನಗೆ ಇವತ್ತು ಘನಘೋರವಾಗಿರುವಂತ ಅನುಮಾನ ಪ್ರಾರಂಭ ಆಗಿದೆ. ಇಷ್ಟೊತ್ತಿಗೆ ಮುಗಿಲ್ವಾ? ಅದು ಬರ್ದವ್ರೆ ಹ್ಯಾಂಗ್ ಬರ್ದಿದೆ, ಇದನ್ನ ಹ್ಯಾಂಗ್ ಮುಗಿಸುದು ಭಾಗವತ್ರೆ? ಅದಲ್ಲ, ಯಾಕೆ ಹಗಲು ಹೊತ್ತಿನಲ್ಲಿ ಸದಾನಂದ ಮನೆಯಲ್ಲಿ ಇರುವುದಿಲ್ಲ, ರಾತ್ರಿ ಹೊತ್ತು ಅವ್ರು ಮನೆಯಲ್ಲಿ ನೋಡ್ತೇನೆ. ಕೈ ಬಳೆ ಶಬ್ದ, ಕಾಳ್ಗೆಜ್ಜೆ ಶಬ್ದ, ಏನೋ ಗುಟ್ಟುಂಟು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಹೊತ್ತು ತೆರೆಯ ಮನೆಯಲ್ಲಿ ನಿಂತು ಏನು ಅಂತ ನೋಡ್ಕೊಂಡು ಮುಂದೆ ಹೋಗ್ತೇನೆ. ಯಾರು ಶಬ್ದ ಮಾಡಬೇಡಿ, ಟಿಂಟಿಡಿ ಹೊರಟೆ. ಇಲ್ಲಿಯವರೆಗೆ ಸದಾನಂದರ ಮನೆಯಲ್ಲಿ ಅಜ್ಞಾತದಲ್ಲಿದ್ದವಳು ನಾನು. ಯಾಕೆ
ಯಜ್ಞ ಅಂತ ಮದುವೆ ಆಗದೇ ಇರುವಂತಹ ಹೆಣ್ಣೊಬ್ಬಳು ಗರ್ಭಿಣಿ ಆಗ್ತಾಳೆ ಅಂತ ಅಂದ್ರೆ ಮತ್ತೆ ಸಮಾಜಕ್ಕೆ ಮುಖ ತೋರಿಸೋದಕ್ಕೆ ಸಾಧ್ಯ ಉಂಟ? ಹಾಗಾಗಿ ಅಜ್ಞಾತದಲ್ಲಿರುವುದು ಅನಿವಾರ್ಯವಾಗಿ ಬಂತು. ಸಿದ್ಧಾರ್ಥ ನನ್ನ ಇಲ್ಲಿವರೆಗೆ ಸದಾನಂದ ನನ್ನ ಒಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡ. ಹಾಗಾದ್ರೆ ನನಗೆ ಈ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು ಏನು ಎನ್ನುವಂತಹ ಎಲ್ಲ ಸತ್ಯ ವಿಷಯವನ್ನ ದೇವಗಾಂಧಾರಕ್ಕೆ ಹೋಗಿ ಎಲ್ಲರ ಸಮ್ಮುಖದಲ್ಲಿ ಹೇಳಬೇಕೆನ್ನುವುದಾಗಿ ತೀರ್ಮಾನಿಸಿದ್ದೇನೆ. ಆದಷ್ಟು ಬೇಗ ದೇವಗಾಂಧಾರಕ್ಕೆ ಹೋಗಿ. ಯಾಕೆ ಬಂದೆ? ಒಂದು ವಿಷಯ ಹೇಳುವುದಕ್ಕಾಗಿ ಬಂದೆ. ಏನದು? ಇಲ್ಲಿವರೆಗೆ ತುಂಗೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಎನ್ನುವಂತಹ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇತ್ತು. ಎಲ್ಲಿದ್ದಾಳೆ? ಆ ಸಂಬಂಧವಾಗಿ ಯೋಚನೆ ಮಾಡಿದೆ. ಹೇಳು. ತುಂಗೆ ಎಲ್ಲೆಲ್ಲೂ ಇಲ್ಲ. ಮತ್ತೆ ಸದಾನಂದನ ಮನೆಯಲ್ಲಿ ತುಂಗೆ ಇದ್ದಾಳೆ. ಅಪ್ಪಿ ಅಪ್ಪಿಯ? ಹೌದು. ವಾ, ಸದಾನಂದನ ಮನೆಯಲ್ಲಿ ತುಂಗೆ ಇದ್ದಾಳೆ. ಪಂಚಮಾಂಶಿ ಅಂತ ಸಂಕಲನ ಸಂಕಲನ ವ್ಯವಕಲನ ಭಾಗಕಲನ. ಏ, ಶತ್ರುವಿನ ಶತ್ರು ಯಮಗೆ ಮಿತ್ರ ಅಲ್ದು ಮೇಘಘೋಷ ಯಮಗೆ ಸಿದ್ಧಾರ್ಥನಿಗೆ ಶತ್ರು. ಆದ್ರಿಂದ ಯಮ್ಗೇನಾಗೋ? ಏ, ನಾನ್ ದೇವ ಗಾಂಧಾರಕ್ಕೆ ನೀವು ತುಂಗೆ ಹೋಗಿದ್ದ, ನಾವಿಬ್ಬರು ಅಲ್ಲಿಗೆ ಹೇಳು ಹೋಗೋ.